ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದ್ಕೊಡ್ಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಹಿಂದೂ ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತ ಹೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂತ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೇವೆ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನ ಇಡ್ತಕ್ಕಂಥದ್ದನ್ನು ಮಾಡ್ಬೇಕಂದ್ರೆ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಗ್ರೀಡ್ ಲೈಲೇಜ್ ಅಂತ ಪ್ರಯತ್ನ ಆದ್ರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯ್ತು ಅನ್ನೋದೆಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರೋದಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರ ಎಂ ಎಲ್ ಎ ಮಾಡಿದ್ದಾರೆ, ಎರಡು ಸರ ಸುತ್ತಿದ್ದೇನೆ, ಎರಡು ಸರ ಎಂ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ, ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನು ಏನು ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಂತ ಅಲ್ಲಲ್ಲ, ಈಗಲೇ ನಾನು ಹೇಳಕ್ಕೆ ಹಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ನಾನು ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವೂ ಇಲ್ಲ. ನಾಳೆ ಏನು ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನು ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ವ ತಮ್ಮ, ಇನ್ನು ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಅಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೆ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ
ನೋಡ್ರಿ, ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರೆ? ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ, ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ, ಅವರೆಲ್ಲರ ಅಭಿಪ್ರಾಯ ತಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಎಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರಂತಾನೆ ಹೇಳ್ತೀನಿ. ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರ ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ? ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ, ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ, ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೂ ಅವರು ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು, ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸೋಂಗ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದ್ಕೊಡ್ಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನೊಂದು ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ.
ಇವತ್ತು ನನಗೆ ಏನಂತಂದ್ರೆ ನೀವು ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಹೇಳಲಿಲ್ಲ ಅಂತ ಪ್ರಯತ್ನ ಆದ್ರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯ್ತು ಅನ್ನೋದೆಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದು ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ, ನಾಲ್ಕು ಸಲ ಎಂ ಎಲ್ ಎ ಮಾಡಿದ್ದಾರೆ, 2 ಸಲ ಸುತ್ತಿದ್ದೇನೆ, 2 ಸಲ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತ ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ 2 ಸಲ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ ಮೆಂಬರ್ ಆಗಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆಗೆ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು. ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ, ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸಿಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನ ಏನ್ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಂತ ಅಲ್ಲಲ್ಲ. ಈಗಲೇ ನಾನು ಹೇಳೋಕ್ಕಾಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆಯನ್ನು ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವೂ ಇಲ್ಲ. ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನು ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ, ಇನ್ನೂ ಒಂದ್ಸಲ ಹೇಳ, ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ. ಅಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೆ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ, ಸಬ್ಜೆಕ್ಟನ್ನ ಪರವಿಮರ್ಶೆ ಮಾಡಿ ಯಾವುದನ್ನ ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರಂತಾನೆ ಹೇಳ್ತೀನಿ. ಈಗಾಗಲೇ ಅವಮಾನ ಆಗಿರೋ ಈಶ್ವರಪ್ಪ ಅವರು ಸಿಡಿದಿದ್ರು, ಅವ್ರು ಇಂಡಿಪೆಂಡೆನ್ಸ್ ಕೊಟ್ರು,
ಆಮೇಲೆ ಟಿಕೆಟ್ ತಪ್ಪಿರೋ ಪ್ರತಾಪ್ ಸಿಂಹ ಅವರು ಕೂಡ ನಾನು ಇಲ್ಲ, ನಾನು ಬಿಜೆಪಿ ಜೊತೆಗೆ ಇರ್ತೀನಿ. ಇಷ್ಟು ಅನುಭವ ಇಷ್ಟು ಹಿರಿತನ ಇದ್ರು ಕೂಡ ಯಾಕೆ ಇಷ್ಟು ಹಿಂದೆ ಕಾಕೋದು? ಇನ್ನು ಅವ್ರು ಕೇಳ್ತೀನಿ, ಇವ್ರು ಕೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ? ಹಾಂ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ, ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾರ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು. ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ. ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು, ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್. ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು. ಅವ್ರು ನಾನು ಲೀಡರ್ಶಿಪ್ ವಹಿಸಿದಂಗೆ ಅರ್ಥ ಆಯ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ? ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತ ಹೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀನಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನ ಇಡ್ತಕ್ಕಂಥದ್ದನ್ನು ಮಾಡ್ಬೇಕಂದ್ರೆ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಹೇಳಲಿಲ್ಲ ಅಂತ ಪ್ರಯತ್ನ ಆದ್ರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯ್ತು ಅನ್ನೋದನ್ನ ಇನ್ನೂ ಕೂಡ ಅರ್ಥ ಆಗಿಲ್ಲ ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನಮ್ಮ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ, ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೇನೆ.
ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿ ಆಗ್ತೀನಿ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿ, ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿರ್ತೀವಿ. ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ, ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನ ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕೆ ಹಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿ. ಈಗ ನಾಗರಾಜ್ ಅವ್ರು ಕೊಟ್ರೆ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ. ಆದ್ರೆ ಪ್ರಶ್ನೆಯನ್ನು ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವೂ ಇಲ್ಲ. ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನು ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ವ ತಮ್ಮ, ಇನ್ನು ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕಂಪನಿಯಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೆ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು BJP ಅಂತಾನೆ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತಗೊಂಡ್ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ, ಸಬ್ಜೆಕ್ಟನ್ನ ಪರವಿಮರ್ಶೆ ಮಾಡಿ ಯಾವುದನ್ನ ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಎಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರಂತಾನು ಹೇಳ್ತೀನಿ. ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನ್ ಇಲ್ಲಿ ಬಂದಿರತಕ್ಕಂತ ಪ್ರಮುಖರು ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ.
ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೂ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು. ಅವರು ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಕೊಳ್ಳಂಗೆ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರಲಿಕ್ಕೆ ಹೋಗ್ಬಾರ್ದು, ನೀವು ಗ್ರೀಡ್ನಲ್ಲಿ ಪ್ರಯತ್ನ ಅದ್ರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ಅನ್ನೋದೆಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರೋದಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ, ನಾಲ್ಕು ಸಲ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸಲ ಸುತ್ತಿದ್ದೇನೆ, ಎರಡು ಸಲ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸಲ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿ ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ ಅವ್ರದ್ದು, ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದು ಇದ್ದಂಗೆ ಐತೆ, ಏನು ಏನು ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಂತ. ಅಲ್ಲಲ್ಲ, ಈಗಲೇ ನಾನು ಹೇಳೋಕ್ಕಾಗ, ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ.
ಈಗ ನಾಗರಾಜ್ ಅವ್ರು ಕೊಟ್ರೆ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ. ಆದ್ರೆ ಪ್ರಶ್ನೆನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ. ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನು ಚರ್ಚೆಗೆ ತರ್ತೀವಿ. ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ವ ತಮ್ಮ, ಇನ್ನು ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕಂಪ್ನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲ, ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೆ, ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತಾನೆ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ, ಅವರೆಲ್ಲರ ಅಭಿಪ್ರಾಯ ತಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಲೇ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಲೇ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು, ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೂ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡ್ರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡೋ ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ಪು ಆ ನಾಯಕರದ್ದು
ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸೋದಂಗೆ ಅರ್ಥ ಆಯ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತ ಹೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತ ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೇವೆ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನ ಇಡ್ತಕ್ಕಂಥದ್ದನ್ನು ಮಾಡ್ಬೇಕಂದ್ರೆ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರೋ, ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಫೀಲ್ಡ್ನಲ್ಲಿ ಅಂತ ಪ್ರಯತ್ನ ಆದ್ರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದು ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತ. ಹಾಗಾಗಿ ಇವತ್ತ ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರಿ ಎಂ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತ ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೇನೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೇನೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೆ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನು ಏನು ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳೋಕ್ಕಾಗಲ್ಲ, ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ನಾನು ತಯಾರು. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ನ ಮುಂದೆ ಯಾವೂ ಇಲ್ಲ. ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ, ಇನ್ನೂ ಒಂದು ಸಲ ಹೇಳ, ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ. ಒಂದ್ ಕಡೆ ಕಂಪನಿಯಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲಲ್ಲ, ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ
ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತಲೇ ಕರಿತೀವಿ, ಅಲ್ಲೇನು ಅವರು ಸಲಹೆ ಕೊಡ್ತಾರೆ, ಏನು ನೀವೇನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಲೇ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಲೇ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇಲ್ಲದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡ್ರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ಗೆ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಕೊಳ್ಳಂಗೆ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತ ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ, ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಳ್ಳಿ.
ಮಾಡಿಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನ ಇಡ್ತಕ್ಕಂಥದ್ದನ್ನು ಮಾಡ್ಬೇಕಂದ್ರೆ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ ನೀವು ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಗ್ರೀಡ್ ನೈಲೇಜ್ ಅಂತ ಪ್ರಯತ್ನ ಆದ್ರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದು ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತ. ಹಾಗಾಗಿ ಇವತ್ತ ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ, ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತ ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ ಮೆಂಬರ್ ಆಗಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿರೋದು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ ಏನು ಏನು ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿ, ಈಗ ನಾಗರಾಜ ಅವ್ರು ಕೊಟ್ರೆ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ನ ಮುಂದೆ ಯಾವ ಇಲ್ಲ, ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತಾನೆ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ, ಸಬ್ಜೆಕ್ಟನ್ನ ಪರವಿಮರ್ಶೆ ಮಾಡಿ ಯಾವುದನ್ನ ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ನಿರ್ಲಕ್ಷ್ಯ ಮಾಡ್ಯಾರ ಅಂತೀರಿ,
ಇಲ್ಲ ಈಗ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗ ಅವಮಾನ ಆಗಿದೆ ಅಂತ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರಂತ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇಲ್ಲದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ? ಹಾ, ಬೆಂಬಲಿಸ್ತಾರೆ ಅಂದ್ರೆ ಅದಲ್ಲ, ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗೆ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದುಕೊಡ್ಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ, ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರ್ಲಿಕ್ಕೂ ಹೋಗ್ಬಾರ್ದು, ನೀವು ಫೀಲ್ಡ್ ಲೈಲೇಜ್ ಅಂತ ಪ್ರಯತ್ನ ಮಾಡಿ, ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗಿಲ್ಲ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ, ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ,
ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿ, ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನ ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ ಕೊಟ್ರೆ ಅವರು ನೀವು ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಅದ್ರ ಪ್ರಶ್ನೆ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಇವತ್ತು ಗುರುವಾರ ಏನ್ ಸೇರ್ತಾರ ನಮ್ಮವರು, ಅವ್ರು ಏನ್ ಸಲಹೆಗಳನ್ನು ಕೊಡ್ತಾರ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಅಲ್ಲಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತ ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ, ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಅಂದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವ್ಸ ನೋಡ್ರಿ ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು.
ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನಂತ ಕೂಡ ಯಾವುದೂ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ. ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದಿರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು, ಹೇಳೋದ್ ಅರ್ಥ ಆಗ್ತಿಲ್ಲ ನಾಗರಾಜ್. ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು. ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗ ಅರ್ಥ ಆಗಲ್ಲ. ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರಲಿಕ್ಕೆ ಹೋಗಬಾರ್ದು, ಗ್ರೀಡ್ನಲ್ಲಿ ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗಿಲ್ಲ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟರವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವ್ರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ. ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗ ಐತಿ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕ ಹಂಗೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು,
ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನ ಅವತ್ತು ತೀರ್ಮಾನ ಮಾಡಿದ್ರು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ ನಲ್ಲಿ ಮಾತಾಡ್ಲಿಕ್ಕೆ ಅನಿಸ್ತಾ ಇರಲಿ. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವ್ ಏನಾರ ಎಕ್ಸ್ಪ್ರೆಸ್ ಮಾಡೋದು. ಅದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗ್ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ. ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ. ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದು ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ. ಅಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು BJP ಅಂತಾನೆ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇರ್ತಾರೆ, ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೂ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂತವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ.
ಹಣ ಇರ್ಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದ್ ಅರ್ಥ ಆಯ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿರ್ತೀನಿ ಇನ್ ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸೋಂಗ ಅರ್ಥ ಆಯ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ, ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರ್ಲಿಕ್ಕೂ ಹೋಗ್ಬಾರ್ದು, ನೀವು ಫೀಲ್ಡ್ನಲ್ಲಿ ಅದ್ರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರಿ ಎಂ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಂ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿ ಆಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿ ಆಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ. ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕಂಗ, ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಅದ್ರ ಪ್ರಶ್ನೆನೂ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದು. ಇರ್ಬೋದು ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ವ ತಮ್ಮ, ಇನ್ನೂ ಒಂದ್ಸಲ ಹೇಳ,
ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕಲ್ಪನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲ, ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ, ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತನೇ ಕರಿತೀವಿ, ಅಲ್ಲೇನು ಅವರು ಸಲಹೆ ಕೊಡ್ತಾರೆ, ಏನು ನೀವೇನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೇವೆ. ಅಲ್ಲ, ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ, ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಇಲ್ಲ, ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಲೇ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಲೂ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು. ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರ ಜೊತೆ.
ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ ನೀವು ಇಲ್ಲಿ ಬರ್ಲಿಕ್ಕೂ ಹೋಗ್ಬಾರ್ದು, ನೀವು ಗ್ರೀಡ್ನಲ್ಲಿ ಅದ್ರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರಿ ಎಂ ಎಲ್ ಎ ಮಾಡಿದ್ದಾರೆ, 2 ಸಲ ಸುತ್ತಿದ್ದೇನೆ, 2 ಸರಿ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆಗೆ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ. ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗೆ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವರ ಅಂದಿದ್ರೆ ನಾವು ಏನಾರ ಎಕ್ಸ್ಪ್ರೆಸ್ ಮಾಡಿ. ಅದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕಲ್ತನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ, ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ, ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ್ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ.
ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಒಂದ್ ಕಡೆ ನೀವು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರ ಅಂತೀರಿ, ಮತ್ತೊಂದ್ ಕಡೆ ನಮ್ಗೆ ಅವಮಾನ ಆಗಿದೆ ನನ್ನ ಪ್ರಶ್ನೆಗಳಿಗೆ ಇಲ್ಲ. ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ಈಗಾಗಲೇ ಅವಮಾನ ಆಗಿರಂತ ಈಶ್ವರಪ್ಪ ಅವರು ಸಿಡಿದಿದ್ರು, ಅವ್ರು ಇಂಡಿಪೆಂಡೆಂಟ್ ಕೊಟ್ರು, ಆಮೇಲೆ ಟಿಕೆಟ್ ತಪ್ಪಿರೋ ಪ್ರತಾಪ್ ಸಿಂಹ ಅವರು ಕೂಡ ನಾನು ಇಲ್ಲ, ನಾನು ಬಿಜೆಪಿ ಜೊತೆಗೆ ಸಿಡಿದ್ರೆ ಇತ್ತು ಅನುಭವ, ಇಷ್ಟು ಹಿರಿತನ ಇದ್ರು ಕೂಡ ಯಾಕೆ ಇಷ್ಟು ಹಿಂದೆ ಕಾಕೋದು? ಇನ್ನು ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ? ಹಾ, ಬೆಂಬಲಿಸ್ತಾರೆ ಅಂದ್ರೆ ಅದಲ್ಲ, ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ. ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು. ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್, ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ. ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು, ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್. ಲೀಡರ್ಶಿಪ್ ಆ ನಾಯಕರದ್ದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು. ಅವ್ರು ನಾನು ಲೀಡರ್ಶಿಪ್ ವಹಿಸಿಕೊಳ್ಳಂಗ ಅರ್ಥ ಆಗಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದುಕೊಡ್ಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀನಿ ನಮ್ಮ ನಾಯಕರ ಜೊತೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರೋಕ್ಕೆ ಬರಲಿಕ್ಕೂ ಹೋಗ್ಬಾರ್ದು, ನೀವು ಗ್ರೀಡ್ನಲ್ಲಿ ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದರೆ ನನಗೆ ಬೇರೆ ಬದುಕು ಬರೋದಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು
ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನೆ ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರ್, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ, ನಾಲ್ಕು ಸರ ಎಂ ಎಲ್ ಎ ಮಾಡಿದ್ದಾರೆ, ಎರಡು ಸರ ಸುತ್ತಿದ್ದೇನೆ, ಎರಡು ಸರ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನ ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನ ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವ್ ಏನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗ್ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ, ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕಲ್ಪನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲಲ್ಲ, ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ, ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿ ಜೆ ಪಿ ಅಂತ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ಇಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ, ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಇಲ್ಲ ಈಗ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರು ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಯಾವುದೇ ಒಬ್ಬ ನಾಯಕ.
ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಿಮ್ಮ ಬಗ್ಗೆ ನೋಡ್ರಿ ಅವತ್ತಿನ ದಿವಸ ನೋಡ್ರಿ ನಿಮಗೆ ಬೇಕಾದ್ರ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ನಿ ಸರ್ ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು ಅವರು ನನ್ನ ಫೋನ್ ಮಾಡಿ ಕೇಳಿದ್ದಾರೆ ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೂ ಅವರು ಸ್ಪಷ್ಟತೆ ಇಲ್ಲ ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು ಎಲ್ಲದನ್ನ ಮುಚ್ಚಿಟ್ರು ಅವರು ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು ಈಗ ನಮಗೆ ಲೀಡರ್ಶಿಪ್ ಬೇಡ ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡರು ಇದ್ದಾರೆ ಹಾಲಪ್ಪವರು ಇದ್ದಾರೆ ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ ನಾವು ಅವ್ರ ಹಿಂದೆ ಇರ್ತೇವೆ ನಾನು ಲೀಡರ್ಶಿಪ್ ನಂದಿಲ್ಲ ಈಗೂ ಹೇಳ್ತೀನಿ ನಾನು ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ ಹಣ ಇರಲಿಕ್ಕಿಲ್ಲ ನನ್ ಕೂಡ ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್ ಲೀಡರ್ಶಿಪ್ಪು ಆ ನಾಯಕರದ್ದು ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗೆ ಅರ್ಥ ಆಗ್ತಲ್ಲ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟನ್ನು ಬದಲಾವಣೆ ಮಾಡಿದ್ದಾರೆ ಈ ಎರಡು ಮೂರು ಉತ್ತರಗಳನ್ನು ನೀವು ತಂದುಕೊಡ್ಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ ಇವತ್ತು ಮಂಗಳವಾರ ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿಲ್ಲ ನಮ್ಮ ನಾಯಕರಿಗೆ ಆ ಗುರುವಾರ ಸಭೆಯನ್ನು ಕರಿತೇವೆ ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ ಕಾರ್ಯಕರ್ತರ ಮುಖಂಡರ ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ ಅವರ ಅಭಿಪ್ರಾಯ ಏನು ಒಪಿನಿಯನ್ ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನೊಂದು ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ನನಗೆ ಏನಂತಂದರೆ ನೀವು ಇಲ್ಲಿ ಬರಲಿಕ್ಕೂ ಹೋಗಬಾರ್ದು ನೀವು ಗ್ರೀಡ್ನಲ್ಲಿ ಅಂತ ಪ್ರಯತ್ನ ಆದರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದರೆ ನನಗೆ ಬೇರೆ ಬದುಕು ಬರೋದಲ್ಲ ಅದು ನನ್ನ ದೊಡ್ಡ ಕಾಯಿಲೆ ಇದೆ ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ ರಾಜಕಾರಣನ ಮಾಡಬೇಕಾಗಿರುತ್ತೆ ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ ನನಗೇನು ಅಧಿಕಾರ ಬೇಕಂತಲ್ಲ ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ ಜಿ ಡಿ ಮೆಂಬರ್ ಇಂದ ಹಿಡಿದು ಜಡ್ ಪಿ ಮೆಂಬರು ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ ನಾಲ್ಕು ಸರ ಎಮ್ ಎಲ್ ಎ ಮಾಡಿದ್ದಾರೆ ಎರಡು ಸರ ಸುತ್ತಿದ್ದೇನೆ ಎರಡು ಸರ ಎಸ್ ಪಿ ಆಗಿದ್ದೀನಿ ಎಲ್ಲ ಇವತ್ತು ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ ಮೆಂಬರ್ ಆಗಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ ಏನು ಏನು ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಒಪ್ಪಿದ್ರೆ
ಅಲ್ಲಲ್ಲ ಈಗಲೇ ನಾನು ಹೇಳೋಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವ್ ಏನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು ನನಗ್ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದ್ ಕಡೆ ಕರ್ತನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು BJP ಅಂತಾನೆ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ, ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರು ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೋ ಅವರು ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡ್ರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂತವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದಿರ್ತೇವೆ.
ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು. ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ. ಹಣ ಇರ್ಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ಪು ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು. ಅವ್ರು ನಾನು ಲೀಡರ್ಶಿಪ್ ವಹಿಸಿದಂಗೆ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟನ್ನ ಬದಲಾವಣೆ ಮಾಡಿದ್ದಾರೆ? ಈ ಎರಡು ಮೂರು ಉತ್ತರಗಳನ್ನ ನೀವು ತಂದ್ಕೊಡ್ಬೇಕು ಅಥವಾ ನಾಯಕರನ್ನು ಹೇಳ್ಸ್ಬೇಕಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ್ರೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದ್ರೆ, ನೀವು ಇಲ್ಲಿ ಬರ್ಲಿಕ್ಕೆ ಹೋಗ್ಬಾರ್ದು, ನೀವು ಗ್ರೀಡ್ನಲ್ಲಿ ಅದ್ರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ಅನ್ನೋದಿಲ್ಲ, ಇನ್ನೂ ಕೂಡ ಅರ್ಥ ಆಗಿಲ್ಲ ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರೋದಲ್ಲ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜಮಂಡ್ರದಲ್ಲಿ, ನಾಲ್ಕು ಸಲ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸಲ ಸುತ್ತಿದ್ದೇನೆ, ಎರಡು ಸಲ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸಲ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ, ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ, ಏನು ಏನು ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಒಪ್ಪಿದ್ರಂತ ಅಲ್ಲಲ್ಲ, ಈಗಲೇ ನಾನು ಹೇಳೋಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ. ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರೆ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ಪ್ರಶ್ನೆಯನ್ನು ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಚರ್ಚೆ ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ.
ನಿಮ್ಮದೇ ಪಕ್ಷರವರು ಬಂಡಾಯ ಸಾರಿ ಸ್ವತಂತ್ರ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮುಂದೆ ಏನಾದ್ರೂ ಈಗ ಸ್ವತಂತ್ರ ಸ್ಪರ್ಧೆ ವಿಚಾರ ಅಲ್ಲ ಈಗ ನನ್ನ ಮುಂದೆ ಯಾವಿಲ್ಲ ನಾಳೆ ಏನಿವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನು ಚರ್ಚೆಗೆ ತರ್ತೀವಿ ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ ಸಿಕ್ಕಿಲ್ಲ ಅಂತ ಏನಲ್ವ ತಮ್ಮ ಇನ್ನು ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ ಒಂದ್ ಕಡೆ ಕಲ್ಪನಾಗಿರ್ತೀನಿ ಅಂತ ಹೇಳ್ತೀರಿ ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೆ ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ಬಿಜೆಪಿ ಅಂತಾನೆ ಕರಿತೀವಿ ಅಲ್ಲೇನು ಅವರು ಸಲಹೆ ಕೊಡ್ತಾರ ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೇವೆ ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ಕೆ ಬರೋಂಗಿಲ್ಲ ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ ಅಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಲೇ ಹೇಳ್ತೀನಿ ನಿರ್ಲಕ್ಷ್ಯ ಮಾಡಿದ್ರೆ ಅಂತಲೇ ಹೇಳ್ತೀನಿ ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಅಂದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ ಅದು ರಾಜಕೀಯ ಸಿಸ್ಟಮ್ನಲ್ಲಿ ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ ನೋಡ್ರಿ ಅವತ್ತಿನ ದಿವಸ ನೋಡ್ರಿ ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್ ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು ಎಲ್ಲದನ್ನ ಮುಚ್ಚಿಟ್ರು ಅವರು ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ ನಿರ್ಣಯ ಮಾಡಿದ್ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು ಈಗ ನಮಗೆ ಲೀಡರ್ಶಿಪ್ ಬೇಡ ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡರು ಇದ್ದಾರೆ ಆಲಪ್ಪವ್ರು ಇದ್ದಾರೆ ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ ನಾವು ಅವ್ರ ಹಿಂದೆ ಇರ್ತೇವೆ ನಾನು ಲೀಡರ್ಶಿಪ್ ನಂದಿಲ್ಲ ಈಗೂ ಹೇಳುತ್ತೆ ನಾನು ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ ಹಣ ಇರಲಿಕ್ಕಿಲ್ಲ ನನ್ ಕೂಡ ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ ನೋಡು ಹೇಳೋದ್ ಅರ್ಥ ಆಗ್ತಿಲ್ಲ ನಾಗರಾಜ್ ಲೀಡರ್ಶಿಪ್ ಆ ನಾಯಕರದು ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ ಕಾರ್ಯಕರ್ತ ಆಗಿ ಇರ್ತೀನಿ ಇನ್ ನಾನು ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗ ಅರ್ಥ ಆಗಲ್ಲ ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ ಈ ಎರಡು ಮೂರು ಉತ್ತರಗಳನ್ನ ನೀವು ತಂದ್ಕೊಡ್ಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ ನಮ್ಮ ಎಂಟು ಕ್ಷೇತ್ರದ
ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ ನೀವು ಇಲ್ಲಿ ಬರಲಿಕ್ಕೆ ಹೋಗಬಾರ್ದು, ನೀವು ಗ್ರೀಡ್ನಲ್ಲಿ ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ಅನ್ನೋದೆಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟರವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ, 4 ಸರಿ ಎಮ್ ಎಲ್ ಎ ಮಾಡಿದ್ದಾರೆ, 2 ಸರಿ ಸುತ್ತಿದ್ದೇನೆ, 2 ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು. ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ, ಅವ್ರ ಅಭಿಪ್ರಾಯ ಹೇಳಿ ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗೆ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕಂಗೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡ್ತೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿ. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವ್ ಏನಾರ ಎಕ್ಸ್ಪ್ರೆಸ್ ಮಾಡಿ. ಆದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ. ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ವ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಅಲ್ಲಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರ, ಏನು ನೀವೇನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ,
ಅವರ ಏನು ಇವತ್ತ ಇವತ್ತ ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇಲ್ಲದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತು ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಹಾಂ ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದಾರೆ, ಹಾಲಪ್ಪ ಅವರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ನ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದ್ ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಹಿಂದು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ, ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರದ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರೋಕ್ಕೆ ಬರಲಿಕ್ಕೂ ಹೋಗಬಾರ್ದು, ನೀವು ಫೀಲ್ಡ್ನ ಇಲ್ಲ ಅಂತ ಪ್ರಯತ್ನ ಮಾಡಿ, ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ.
ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವ ಇಲ್ಲ, ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತ ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ, ನಾಲ್ಕು ಸರಿ ಎಂ ಎಲ್ ಎ ಮಾಡಿದ್ದಾರೆ, ಎರಡು ಸಾವಿರ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ ಮೆಂಬರ್ ಆಗಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿ ಅವರಿಗೆ ನಾನು ಋಣಿ ಆಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿ ಆಗಿದ್ದೆ. ಆದರೆ ಇವ್ರ ನಡವಳಿಕೆಗೆ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ. ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ ಹಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನ ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಅದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಒಂದು ಕಡೆ ಕರ್ತನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತ ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ, ಸಬ್ಜೆಕ್ಟನ್ನ ಪರವಿಮರ್ಶೆ ಮಾಡಿ ಯಾವುದನ್ನ ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ.
ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಏನಿದ್ರ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತು ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ. ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದಾರೆ, ಹಾಲಪ್ಪ ಅವರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಕೊಳ್ಳಂಗೆ ಅರ್ಥ ಆಗಲ್ಲ. ಒಂದು ಟಿಕೆಟ್ ತಪ್ಪಿಸ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ, ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರಲಿಕ್ಕೆ ಹೋಗಬಾರ್ದು, ನೀವು ಗ್ರೀಡ್ನಲ್ಲಿ ಅಂತ ಅದ್ರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟರವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡ್ತಾರೆ.
ಅಭಿಮಾನ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದಿದ್ದಂಗೆ ಐತೆ ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನ ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿ ಕೊಟ್ರೆ ಅವರು ನೀವು ಚರ್ಚೆ ನಡೆದಿರುವಂತದ್ದು ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವ್ ಏನಾರ ಎಕ್ಸ್ಪ್ರೆಸ್ ಮಾಡಿ ಆದ್ರೆ ಪ್ರಶ್ನೆನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು ಅವ್ರು ಏನಾರ ಇರ್ಬೋದು ನನಗ್ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ ಅಲ್ಲಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರ ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ ಬರಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನ ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟ್ ಆಗಿ ಇಟ್ಕೊತೀವಿ, ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಈಗ ಸ್ಪಷ್ಟ ಹೇಳ್ತೀನಲ್ರಿ ನನಗ ಈಗ ನನಗ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂತ ಪ್ರಮುಖರು ಇಲ್ಲದ್ರ ಇವರ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ, ಅದು ರಾಜಕೀಯ ಸಿಸ್ಟಮ್ನಲ್ಲಿ ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೋ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ
ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ. ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ, ನಮ್ಮ ದೊಡ್ಡನಗೌಡರು ಇದಾರೆ, ಹಾಲಪ್ಪ ಅವರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳುತ್ತೆ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೂ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸಿಡಂಗ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನು ನೀವು ತಂದುಕೊಡ್ಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರ್ಲಿಕ್ಕೂ ಹೋಗಬಾರ್ದು, ನೀವು ಗ್ರೀಡ್ನೇ ಇಲ್ಲ ಅಂತ ಪ್ರಯತ್ನ ಮಾಡಿ, ಆದರೆ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ, ನಾನು ನನಗೇನಂದರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟುವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜೆಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ, ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ, ಎರಡು ಸರಿ ಸುತ್ತಿದ್ದೇನೆ, ಎರಡು ಸರಿ ಎಸ್ ಪಿ ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ ಎರಡು ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವ್ರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿ, ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರುಣಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ, ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದೇ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕ ಹಂಗೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿ, ಕೊಟ್ರೆ ಅವರು ನೀವು ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದ್ರೆ ಪ್ರಶ್ನೆ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದು,
ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗ್ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ. ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ. ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ. ಅಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ. ನೋಡ್ರಿ ಈಗ ನಾವು BJP ಅಂತನೇ ಕರಿತೀವಿ, ಅಲ್ಲೇನು ಅವ್ರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ, ಅಥವಾ ಇಂಡಿಪೆಂಡೆಂಟ್ ನಿಲ್ಲ ಅಂತ ಕೊಡ್ತಾರೋ, ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ಕೆ ಬರೋಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಇಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ನನಗೆ ಈಗ ನನಗೆ ಅವಮಾನ ಆಗಿದೆ ಅಂತಾನೆ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ಅಂತಾನೆ ಹೇಳ್ತೀನಿ. ನೋಡ್ರಿ ನೋಡ್ರಿ ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇರ್ತಾರೆ, ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ, ಬೆಂಬಲಿಸ್ತಾರೆ ಅಂದ್ರೆ ಅದು ಅಲ್ಲ. ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ ಅವತ್ತಿನ ದಿವಸ ನೋಡ್ರಿ, ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. ಅಲ್ಲಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್, ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕೇಳಿದ್ದೇನಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೀನಿ ಅಂತ ಕೂಡ ಯಾವುದೂ ಅವ್ರ ಸ್ಪಷ್ಟತೆ ಇಲ್ಲ. ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನ ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ್ರೆ ಅವ್ರು ದೊಡ್ಡವ್ರು ಹಾಕಿದ್ರು, ಎಲ್ಲದನ್ನ ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ ಜಿಲ್ಲಾದಲ್ಲಿ. ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪವ್ರು ಇದ್ದಾರೆ, ಮಾಜಿ ಮಂತ್ರಿಗಳು ಅಂತವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದೆ ಇರ್ತೇವೆ. ನಾನು ಲೀಡರ್ಶಿಪ್ ನಂದಿಲ್ಲ, ಈಗೂ ಹೇಳ್ತೀನಿ ನಾನು, ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ, ಹಣ ಇರಲಿಕ್ಕಿಲ್ಲ ನನ್ನ ಕೂಡ, ಅದು ನಾನು ಹಣ ಇಲ್ದಾನೆ ಜನ ಇಲ್ಲಿ ತಂದಿದ್ದಾರೆ. ನೋಡು ಹೇಳೋದ್ ಅರ್ಥ ಆಗ್ತಿಲ್ಲ ನಾಗರಾಜ್, ಲೀಡರ್ಶಿಪ್ ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು, ಅವ್ರು ನಾನು ಲೀಡರ್ಶಿಪ್ ವಹಿಸೋಂಗ ಅರ್ಥ ಆಗ್ತಲ್ಲ. ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ ಎರಡು ಮೂರು ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ.
ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ, ನನ್ನ ಸ್ವಂತ ನಿರ್ಧಾರ ಇದರಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ. ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ, ಇವತ್ತು ಮಂಗಳವಾರ, ಗುರುವಾರ ಶಾಂತವೀರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತೇಳಿ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರಿಗೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನೊಂದು ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನನಗೆ ಏನಂತಂದರೆ, ನೀವು ಇಲ್ಲಿ ಬರಲಿಕ್ಕೆ ಹೋಗಬಾರ್ದು, ನೀವು ಗ್ರೀಡ್ನಲ್ಲಿ ಅದರ ಆಗಿರೋದು ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ನನಗೆ ಬೇರೆ ಬದುಕು ಬರ್ತದೆ, ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗಿಲ್ಲ, ಉದ್ಯಮಿ ಮಾಡತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ, ಗಣಿತ ಶಾಸ್ತ್ರಗಳು ಯಾವೂ ಇಲ್ಲ, ಬೇರೆ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟರವರೆಗೆ ನಾನು ಹೆಲ್ದಿ ಆಗಿರ್ತೇನೆ, ರಾಜಕಾರಣನ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ. ಜಿ ಡಿ ಮೆಂಬರಿಂದ ಹಿಡಿದು ಜಡ್ ಪಿ ಮೆಂಬರು, ಒಂದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ, ಒಂದು ವರ್ಷ ಏನು ಕೈಗಾರಿಕೆಯ ಅಧ್ಯಕ್ಷ ರಾಜ್ಯಮಟ್ಟದಲ್ಲಿ, 4 ಸರಿ ಎಮ್ ಎಲ್ ಎ ಮಾಡಿದ್ದಾರೆ, 2 ಸರಿ ಸುತ್ತಿದ್ದೇನೆ, 2 ಸರಿ ಎಸ್ ಪಿ ಆಗಿದ್ದೇನೆ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ, ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೆ. ಆದರೆ ಇವ್ರ ನಡವಳಿಕೆಗೆ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನು ಮಾಡಿದ್ರು, ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಲಾಬಿ ಮಾಡಲಿ. ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ, ಅವ್ರದ್ದು ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗ ಐತೆ, ಏನು ಏನ್ ಮಾಡುವ ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಅಲ್ಲಲ್ಲ. ಈಗಲೇ ನಾನು ಹೇಳಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಿದ್ದೀವಿ. ಕೊಟ್ರೆ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲಿಲ್ಲ. ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವೇನಾರ ಎಕ್ಸ್ಪ್ರೆಸ್ ಮಾಡಿ, ಅದ್ರ ಪ್ರಶ್ನೆ ಏನೋ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು, ಅವ್ರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ ಈಗ ನನ್ ಮುಂದೆ ಯಾವ ಇಲ್ಲ, ನಾಳೆ ಇವತ್ತು ಗುರುವಾರ ಏನ್ ಸೇರ್ತಾರ ನಮ್ಮವರು, ಅವ್ರು ಏನ್ ಸಲಹೆಗಳನ್ನು ಕೊಡ್ತಾರ, ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ, ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ ತಮ್ಮ ಇನ್ನೂ ಒಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ಗೆ. ಅಲ್ಲಲ್ಲ ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು, ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ, ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ. ಈಗ ನಾವು ಬಿಜೆಪಿ ಅಂತಾನೆ ಕರಿತೀವಿ, ಅಲ್ಲಿ ಏನು ಅವ್ರು ಸಲಹೆ ಕೊಡ್ತಾರ, ಏನು
ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೇವೆ. ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ಕೆ ಬರೋಂಗಿಲ್ಲ, ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತೆ ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ. ಸಬ್ಜೆಕ್ಟನ್ನು ಪರವಿಮರ್ಶೆ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಎಲ್ಲ ಈಗೂ ಸ್ಪಷ್ಟ ಹೇಳ್ತೀನಲ್ರಿ ನನಗ ಈಗ ನನ್ನ